ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಮಾಡಲಾಗಿದೆ ಈ ಕುರಿತಂತೆ ಬ್ರೇಕಿಂಗ್ ಇದೆ ನೋಡ್ತಾ ಹೋಗೋಣ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಇನ್ನ ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಆತಂಕಗೊಂಡಿದ್ದಾರೆ ಪೋಷಕರು ಶಾಲೆಗಳಿಗೆ ಬಂದು ಮಕ್ಕಳನ್ನು ಕರೆದೊಯ್ತಾ ಇದ್ದಾರೆ ಪೋಷಕರು 15 ಕ್ಕೂ ಹೆಚ್ಚು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಪ್ರಕರಣಗಳು ಬಂದಿರುವಂತದ್ದು ಬಸವೇಶ್ವರ ನಗರದ ನ್ಯಾಪಲ್ ವಿದ್ಯಾಶಿಲ್ಪ ಮಹದೇವಪುರದ ಗೋಪಾಲನ್ ಇಂಟರ್ನ್ಯಾಷನಲ್ ಶಾಲೆ ಸೇರಿದಂತೆ ಹಲವಾರು ಶಾಲೆಗಳಿಗೆ ಬಾಂಬ್ ಕರೆಯನ್ನು ನೀಡಲಾಗಿದೆ ಇನ್ನ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಆಗಮಿಸಿ ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡುತ್ತಾ ಇದ್ದಾರೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ನಾನು ಗಾಬರಿ ಆಗಿಬಿಟ್ಟೆ ನಾನು ಥ್ರೆಡ್ ಮಿಲ್ ಮಾಡ್ತಾ ಇದ್ದೆ ನಾನು ಹೀಗೆ ಏನು ಟಿವಿ ನೋಡ್ತಾ ಇದ್ರೆ ಈ ತರ ಬಂದಿದೆ ಅಂತ ಗೊತ್ತಾಗಿ ನನಗೆ ಸಂಬಂಧಪಟ್ಟಂತ ನನ್ನ ಪರಿಚಯದಂತ ಶಾಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳು ಬಂದು ನಮ್ಮ ಮನೆ ಎದುರುಗಡೆ ಸ್ಕೂಲು ಅಂತಾನು ಬರ್ತಾ ಇತ್ತು ಸೋ ಅದಕ್ಕೆ ನೋಡಿ ಗಾಬರಿ ನೋಡಿ ಸ್ವಲ್ಪ ಈಚೆ ಬಂದೆ ನಾನು ಏನು ವಿಚಾರಿಸೋಣ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಆ ಮೇಲ್ನೆಲ್ಲ ತೋರಿಸಿದ್ರು ನನಗೆ ಏನು ಬಂದಿದೆ ಅಂತ ಮೇಲೆಲ್ಲ ತೋರಿಸಿದ್ರು ಇಲ್ಲಿವರೆಗೂ ಸ್ವಲ್ಪ ಫೇಕ್ ನ್ಯೂಸ್ ಅಂತ ಕಾಣ್ತಾ ಇದೆ ಅದು ಯಾಕೆಂದ್ರೆ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಕಡೆ ಮಾತಾಡಿದ್ರು ಫೇಕ್ ನ್ಯೂಸ್ ಅಂತ ಗೊತ್ತಾಗಿದೆ ಬಟ್ ನಾವು ಜಾಗೃತರಾಗಿರಬೇಕು ಪೇರೆಂಟ್ಸ್ ಎಲ್ಲ ಬಹಳ ಆತಂಕದಲ್ಲಿದ್ದಾರೆ ಧೈರ್ಯವಾಗಿರಬೇಕು ಪೊಲೀಸ್ ಕಮಿಷನರ್ ಈಗಾಗಲೇ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಕೂಡ ಈಗೆಲ್ಲ ಮಾಡಿದ ತಕ್ಷಣ ಎಂಟೈರ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಎಲ್ಲ ಬಟ್ ಇಲ್ಲಿ ನನ್ನ ಮನೆ ಎದುರುಗಡೆ ಆಗ್ಲಿಕ್ಕೆ ಏನು ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಯಾವಾಗಲೂ 24 ಅವರ್ಸ್ ಪೊಲೀಸ್ ಸೆಕ್ಯೂರಿಟಿ ಇರ್ತಾರೆ ಬಟ್ ಹೆಸರಿಗೆ ಸ್ವಲ್ಪ ಹೈ ಪ್ರೊಫೈಲ್ಡ್ ಏರಿಯಾ ಅಂತೇಳಿ ಏನ್ ಬೇಕಾದ್ರೂ ಚಾನ್ಸಸ್ ಇದೆ ರಿಸ್ಕ್ ತಕ್ಷಣ ಎಲ್ಲ ಬಂದೆಲ್ಲ ಚೆಕ್ ಮಾಡಿದ್ದಾರೆ ಬೆಂಗಳೂರು ನಾಗರಿಕ ನಾನು ಅಪೀಲ್ ಮಾಡ್ತೀನಿ ನಾವು ಗಾಬರಿ ಪಡ್ಕೊಳಕ್ ಹೋಗ್ಬೇಡಿ ನಮ್ಮ ಮಕ್ಕಳು ಸುರಕ್ಷತೆ ಇರ್ತಾರೆ ಕೆಲವರು ಮಿಸ್ಚೀಫ್ ಇರ್ತಾರೆ ವಿತ್ ಇನ್ 24 ಅವರ್ಸ್ ವಿಲ್ ಟ್ರೈ ಟು ಡ್ರಾಪ್ ದಿಸ್ ಸೈಬರ್ ಕ್ರೈಮ್ ಸರ್ ಬೆಂಗಳೂರು ಹಬ್ಬ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ರೀತಿಯಾಗಿ ಒಂದು ಥ್ರೆಟ್ನಿಂಗ್ ಬಂದಿದೆಯಲ್ಲ ನಗರದ ಕೆಲವು ಶಾಲೆಗಳಿಗೆ ಬೆದರಿಕೆ ಕರೆಯ ಕೆಲವೊಂದು ಇಮೇಲ್ಗಳು ಬಂದಿರತಕ್ಕಂಥದ್ದು ಮಾಹಿತಿ ಬಂದಿದೆ ಈ ಎಲ್ಲ ಶಾಲೆಗಳಿಗೆ ಬೇಡಲ್ಲ ಈ ಎಲ್ಲ ಶಾಲೆಗಳಿಗೆ ನಮ್ಮ ಬಾಂಬ್ ಪತ್ತೆ ದಳ ಮತ್ತು ನಿಷ್ಕ್ರಿಯ ದಳಗಳನ್ನು ಕಳುಹಿಸಲಾಗಿದೆ ಹಿಂದೆಯೂ ಕೂಡ ಇದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯ ಬೆದರಿಕೆ ಪತ್ರಗಳು ಇಮೇಲ್ಗಳು ಶಾಲೆಗಳಿಗೆ ಬಂದಿದ್ದು ಇದೆ ಆ ಸಂದರ್ಭದಲ್ಲಿ ಕೂಡ ನಾವು ಪತ್ತೆ ಮಾಡಿದಾಗ ಅದು ಮಿಸ್ಚೀಫ್ಗೋಸ್ಕರ ಹೋಕ್ಸ್ ಆಗಿ ಮಾಡಿರ್ತಕ್ಕಂಥದ್ದು ಅಂತ ಕಂಡು ಬಂದಿತ್ತು ಆ ವ್ಯಕ್ತಿಗಳನ್ನು ಕೂಡ ಹಿಂದೆ ಪೊಲೀಸರು ಪತ್ತೆ ಕೂಡ ಹಚ್ಚಿದ್ರು ಇವತ್ತು ಕೂಡ ಏನು ಈ ಕಾಲ್ಗಳು ಬಂದಿದ್ದಾವೆ ಅಥವಾ ಈ ಇಮೇಲ್ ಬೆದರಿಕೆ ಪತ್ರಗಳು ಬಂದಿದ್ದಾವೆ ಅವುಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾರೆ ಮತ್ತು ತ್ವರಿತವಾಗಿ ಅದಕ್ಕೆ ಒಂದು ಅಂತ್ಯವನ್ನು ಆಡ್ತಾರೆ ಅಂತೇಳಿ ಅಂದರೆ ಒಂದೇ ಒಂದು ಅಪೀಲ್ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಆತಂಕಕ್ಕೆ ಅಥವಾ ಭಯ ಕೊಡಲಿಕ್ಕೆ ಏನು ಯಾವುದು ಸಾಧ್ಯ ಇಲ್ಲ ಮೋಸ್ಟ್ ಲೈಕ್ಲಿ ದಿ ಆಲ್ ದೀಸ್ ಕಾಲ್ಸ್ ವಿಲ್ ಬಿ ಫೋಕ್ಸ್ ಕಾಲ್ಸ್ ಸೊ ಮುಂದಿನ ಬೆಳವಣಿಗೆಗಳನ್ನು ನಿಮಗೆ ಹೇಳ್ತೇವೆ ಹೇಳಿದ್ನಲ್ಲ ಆಯ್ತು ಪತ್ತೆ ಆಯ್ತಲ್ಲ ಅದು ಪತ್ತೆ ಆಗಿದೆ ಅದು ಅದೀಗ ಗೊತ್ತಾಗಬೇಕು ಈಗ ತಾನೇ ಗೊತ್ತಾಗಿದೆ ನಮಗೆ ಅದನ್ನ ವೆರಿಫೈ ಮಾಡ್ತೇವೆ ಅಸ್ಸಾಮು ಮಣಿಪುರ ಈ ಭಾಗದಿಂದ ಬಹಳಷ್ಟು ಸ್ಟೂಡೆಂಟು ಬೆಂಗಳೂರಿನಲ್ಲಿ ಬಂದಿದ್ರು ಕೆಲಸ ಮಾಡ್ತಾ ಇದ್ರು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಸುಮಾರು 45,000 ಜನ ಅವ್ರಿಗೊಂದು ಮೆಸೇಜ್ ಹೋಯ್ತು ಒಂದೇ ಒಂದು ಸಣ್ಣ ಮೆಸೇಜ್ ಹೋಗಿದ್ದಕ್ಕೆ ಇಡೀ ರೈಲ್ವೆ ಸ್ಟೇಷನ್ ಆ ಸಂದರ್ಭದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಮೆಸೇಜ್ 50,000 ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ವಾಪಸ್ ಕರೆಸ ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಸ್ಪೆಷಲ್ ಟ್ರೈನು ಇದೆಲ್ಲ ಮಾಡಿ ನಾನು ಮತ್ತೆ ಅಸ್ಸಾಂಗೆ ಹೋಗಿ ನಾನು ಅವ್ರನ್ನೆಲ್ಲ ದಯ ಬೀಳ್ಬೇಡಿ ಅಂತ ಯಾಕಂದ್ರೆ ಬೆಂಗಳೂರಿನ ಗೌರವ ಇಂಪಾರ್ಟೆಂಟ್ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಇದೆ ಅದು ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ನಾನು ಅಲ್ಲಿ ಹೋಗಿ ಇದು ಮಾಡಿದೆ ಮತ್ತೆ ಈ ಥರದ ಘಟನೆ ಆಗಿರುವಂಥದ್ದು ನೋಡಿದ್ರೆ ಇದರಿಂದ ಬಹಳ ದೊಡ್ಡ
ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನ 15ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರಿಯನ್ನ ಹಾಕಲಾಗಿದೆ. ಕಳೆದ ವರ್ಷವಷ್ಟೇ ಬೆಂಗಳೂರಿನ ಸುಮಾರು 30 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದ್ದವು. ಇದೀಗ ಮತ್ತೊಂದೇ ಘಟನೆ ಮರುಕಳಿಸಿದೆ. ಹೌದು, ಬೆಂಗಳೂರಿನ ಹಲವು ಖಾಸಗಿ ಶಾಲೆಗಳಿಗೆ ಇಂದು ಶುಕ್ರವಾರ ಬೆಳ್ಳಂಬೆಳಿಗ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಈ ಬಾರಿ ಬೆಂಗಳೂರಿನ 15ಕ್ಕೂ ಹೆಚ್ಚು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರೆ. ಬಸವೇಶ್ವರ ನಗರದ ನ್ಯಾಪಲ್, ವಿದ್ಯಾಶಿಲ್ಪ, ಮಹದೇವಪುರದ ಗೋಪಾಲನ್ ಇಂಟರ್ನ್ಯಾಷನಲ್ ಶಾಲೆ, ವರ್ತೂರು ಠಾಣಾ ವ್ಯಾಪ್ತಿಯ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಮಾರತಹಳ್ಳಿ ಠಾಣೆಯ ನ್ಯೂ ಅಕಾಡೆಮಿ ಸ್ಕೂಲ್, ಹಾಗೆ ಹೆಣ್ಣೂರು ಠಾಣಾ ವ್ಯಾಪ್ತಿಯ ಸೇಂಟ್ ವಿನ್ಸೆಂಟ್ ಪೌಲ್ ಶಾಲೆ, ಗೋವಿಂದಪುರ ಠಾಣಾ ವ್ಯಾಪ್ತಿಯ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಸೇರಿದಂತೆ ಬೆಂಗಳೂರಿನ 15ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಟ್ಟಿರುವುದಾಗಿ ದುಷ್ಕರ್ಮಿಗಳು ಬೆದರಿಕೆಯನ್ನ ನೀಡಿದ್ದಾರೆ ಇಮೇಲ್ ಮೂಲಕ. ಈ ಹಿನ್ನೆಲೆಯಲ್ಲಿ ಕೂಡಲೇ ಶಾಲೆಗೆ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಆಗಮಿಸಿ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಕ್ಕಳನ್ನ ಶಾಲೆಯಿಂದ ಮನೆಗೆ ವಾಪಸ್ ಕಳುಹಿಸಿದ್ದಾರೆ. ಪೋಷಕರು ಸಹ ಶಾಲೆಯ ಬಳಿ ಓಡಿ ಬಂದಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಅಲರ್ಟ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ ಪೋಷಕರು ತಮ್ಮ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗೋಕೆ ಅಂತ. ಇನ್ನ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ ದಯಾನಂದ್ ಬಾಂಬ್ ಬೆದರಿಕೆ ಕುರಿತು ಮಾಹಿತಿಯನ್ನ ಕೂಡ ನೀಡಿತು. ಈ ಹಿಂದೆಯೂ ಹಲವಾರು ಬಾರಿ ಬೆಂಗಳೂರು ನಗರದ ಶಾಲೆಗಳಲ್ಲಿ ಬಾಂಬ್ ಇಡಲಾಗಿದೆ ಎಂಬ ಕರೆಯನ್ನ ಇಮೇಲ್ ಕೂಡ ಬಂದಿತ್ತು. ಆಗ ಪರಿಶೀಲನೆ ನಡೆಸಿದಾಗ ಅದು ಹುಸಿ ಕರೆ ಎಂಬುದು ಕೂಡ ತಿಳಿದಿತ್ತು. ಇಂತಹ ಬೆದರಿಕೆ ಹಾಕಿದವರನ್ನ ಬಂಧಿಸಲಾಗಿದೆ ಕೂಡ. ಇನ್ನ ಮಕ್ಕಳು ಪೋಷಕರು ಭಯ ಆತಂಕ ಪಡುವಂತಹ ಅಗತ್ಯವಿಲ್ಲ. ನಮ್ಮ ಸಿಬ್ಬಂದಿ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇದು ಹುಸಿ ಬಾಂಬ್ ಕರೆಯೋ ಎಂಬುದು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡಿ ಹತ್ತಿರದ ಶಾಲೆಗೆ ಆಗಮಿಸಿದೆ ಅಂತ ಕೂಡ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾಧ್ಯಮ ಮಿತ್ರರೊಂದಿಗೆ ಕೂಡ ಮಾತನಾಡಿದ್ರು. ಇನ್ನು ಆ ಪೊಲೀಸರು ಬಂದಿರುವಂತಹ ಬೆದರಿಕೆ ಇಮೇಲ್ ಅನ್ನ ಕೂಡ ತೋರಿಸಿದ್ದಾರೆ. ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿಯಂತೆ ಇದು ಹುಸಿ ಬೆದರಿಕೆ ಅಂತ ಅನಿಸ್ತಿದೆ ಅಂತ ಕೂಡ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ. ಒಟ್ಟಾರೆ ಬೆಂಗಳೂರಿನ 15 ಶಾಲೆಗಳಿಗೆ ಇಮೇಲ್ ಮೂಲಕ ಅಪರಿಚಿತರಿಂದ ಬಾಂಬ್ ಬೆದರಿಕೆ ಕರೆ ಬಂದಿರುವಂತದ್ದು. ಬಸವೇಶ್ವರ ನಗರದಲ್ಲಿ ನ್ಯಾಪಲ್ ಸ್ಕೂಲ್, ಇನ್ನು ವಿದ್ಯಾಶಿಲ್ಪ ಸ್ಕೂಲ್ ಸೇರಿದಂತೆ 7 ಶಾಲೆಗಳಿಗೆ ಬೆದರಿಕೆ ಹಾಕಲಾಗಿದೆ ಎಂದು ಪ್ರಾಥಮಿಕ ವರದಿಯಿಂದ ತಿಳಿದು ಬಂದಿರುವಂತದ್ದು. ಇನ್ನು ಯಲಹಂಕದ ಒಂದು ಶಾಲೆಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿದೆ. ವಿಚಾರ ತಿಳಿದು ಪೋಷಕರು ಶಾಲೆಗೆ ಬಂದು ಮಕ್ಕಳನ್ನ ಶಾಲೆಯಿಂದ ಪೋಷಕರು ಕರೆದೊಯ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಶಾಲೆಯ ಮುಂದಿನ ಗೇಟ್ ಮುಂಭಾಗದಲ್ಲಿ ನೂರಾರು ಮಂದಿ ಪೋಷಕರು ತಮ್ಮ ಮಕ್ಕಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಇನ್ನು ತಮ್ಮ ಮಕ್ಕಳನ್ನ ಸೇಫ್ ಆಗಿ ರಕ್ಷಣಾ ಕವಚವಾಗಿ ಮಕ್ಕಳನ್ನ ಕರೆದುಕೊಂಡು ಹೋಗೋಕೆ ಅಂತ ತುದಿಗಾಲಿನಲ್ಲಿ ನಿಂತಿರುವಂಥದ್ದು. ನ್ಯೂಸ್ ಅಲರ್ಟ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ನೀವು ನೋಡ್ತಾ ಇರುವಂಥದ್ದು. ಇನ್ನು ಸ್ಥಳಕ್ಕೆ ಬಸವೇಶ್ವರ ನಗರ ಪೊಲೀಸರು ದೌಡಾಯಿಸಿದ್ದಾರೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ನ್ಯಾಪಲ್ ಶಾಲೆಗೆ ಭೇಟಿಯನ್ನ ಕೂಡ ನೀಡಿದ್ರು. ಈ ಬಗ್ಗೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರಿನ ಹಲವು ಶಾಲೆಗಳಿಗೆ ಬೆದರಿಕೆ ಕರೆ ಬಂದಿದೆ. ಎಲ್ಲಾ ಶಾಲೆಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.